ಈ ದಿನದ ಪಂಚಾಂಗ ಹಾಗೂ ರಾಶಿಫಲ. ದಿನಾಂಕ 16 ಆಗಸ್ಟ್ 2018, ಗುರುವಾರ. ಇದು ವಿಳಂಬಿನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷ ತಿಥಿ ಸೃಷ್ಟಿ, ನಕ್ಷತ್ರ ಚಿತ್ತ. ಸೂರ್ಯೋದಯ 6:07, ಸೂರ್ಯ ಅಸ್ತ 6:40, ಚಂದ್ರ ಉದಯ 10:38, ಚಂದ್ರ ಅಸ್ತ 10:48. ಈ ದಿನದ ವಿಶೇಷ ಶಿರಿಯಾಳ ಸೃಷ್ಟಿ. ಇನ್ನು ಗುರುವಾರದ ರಾಶಿಫಲ ಈ ರೀತಿಯಾಗಿರುತ್ತದೆ. ಮೇಷರಾಶಿ, ಸಂಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನ ವಹಿಸಿ ಸಂಚಾರ ಕೈಗೊಳ್ಳಿ, ಉತ್ತಮ ದಿನವಾಗಿದೆ. ವೃಷಭ ರಾಶಿ, ಬಂಧು ಮಿತ್ರರ ಆಗಮನದಿಂದ ಸಂತೋಷವಾಗುತ್ತದೆ, ಗೌರವ ಸನ್ಮಾನಗಳು ಲಭಿಸುತ್ತವೆ. ಮಿಥುನ ರಾಶಿ, ನ್ಯಾಯವಾದಿಗಳಿಗೆ ಪ್ರಗತಿ ಇದೆ, ಆರೋಗ್ಯ ಸುಧಾರಣೆಯಾಗುತ್ತದೆ, ಧನ ಲಾಭ ಆಗುವುದು. ಕಟಕ ರಾಶಿ, ಅನವಶ್ಯಕ ಹಣ ಖರ್ಚಾಗುವ ಸಾಧ್ಯತೆಗಳಿವೆ, ಸ್ವಲ್ಪ ಎಚ್ಚರ. ಸಿಂಹ ರಾಶಿ, ಶರೀರ ದುರ್ಬಲವಾಗುವುದು, ಕುಟುಂಬದಲ್ಲಿ ಅಂತಃಕಲ ಕಂಡುಬರುತ್ತದೆ. ಕನ್ಯಾ ರಾಶಿ, ವ್ಯವಹಾರಗಳಲ್ಲಿ ಶತ್ರುಗಳ ಹಸ್ತಕ್ಷೇಪ ಮಾಡಬಹುದು, ಸ್ವಲ್ಪ ಜಾಗರೂಕರಾಗಿರಿ. ತುಲಾರಾಶಿ, ಪಿತ್ರಾರ್ಜಿತ ಆಸ್ತಿ ಕಳೆಯುವ ಸಾಧ್ಯತೆಗಳುಂಟು. ವೃಶ್ಚಿಕ ರಾಶಿ, ನಿಮ್ಮ ಮಾತೆ ಸರಿ ಎಂದು ವಾದಿಸುವಿರಿ. ಧನುಸು ರಾಶಿ, ಬಂಧುಗಳು ಮೋಸ ಮಾಡಬಹುದು. ಮಕರ ರಾಶಿ, ಸಮಾಜ ಸೇವಕರಿಗೆ ಕೀರ್ತಿ, ಗೌರವ, ಯಶಸ್ಸು ಹಾಗೂ ಧನ ಲಾಭ ಇದೆ, ಉತ್ತಮ ದಿನವಾಗಿದೆ. ಕುಂಭರಾಶಿ, ಗೃಹದಲ್ಲಿ ಆಸ್ತಿ ವಿಚಾರವಾಗಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಕಂಡುಬರುತ್ತವೆ. ಕೊನೆಯದಾಗಿ ಮೀನರಾಶಿ, ಅತಿಯಾದ ಕೋಪ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಸ್ವಲ್ಪ ಸಮಯ ಸಂದರ್ಭ ಅರಿತು ವ್ಯವಹರಿಸಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೂ ಶುಭವಾಗಲಿ, ಶುಭ ದಿನ. ಸರ್ವೇ ಜನ ಸುಖಿನೋ ಭವಂತು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.